ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ವಿಟಿಯು ಅಪ್ಡೇಟ್ಗೆ ಸ್ವಾಗತ. ವಿಟಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ನ ಮಾಡಿ. ನೋಡ್ಬೋದು ವಿದ್ಯಾರ್ಥಿಗಳು, ನೀವು ಇಲ್ಲಿ ಮೇನ್ ಬಿಟ್ಟಿರೋದು ಏನಂದರೆ ನಮಗೆ ರಿಜಿಸ್ಟ್ರೇಷನ್ ಆಫ್ ಸ್ಟೂಡೆಂಟ್ಸ್ ಟು ದ ಕಾನ್ಸ್ಟಿಟ್ಯೂಯೆಂಟ್ ಅಪ್ಲಿಕೇಟೆಡ್ ಆ್ಯಂಡ್ ಆಟೋನಮಸ್ ಕಾಲೇಜ್ ಫಾರ್ ದ ಇಯರ್ 2021-22. ನೀವು ಸ್ಟೂಡೆಂಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಅದನ್ನು ಹೇಗೆ ಯಾವೆಲ್ಲ ವಿದ್ಯಾರ್ಥಿಗಳು ಹೇಗೆ ಅಂತ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ 357th ಆಫ್ BTEC ಪೀಪ್ಲನ್ ಆ್ಯಂಡ್ 357-9 ಆಫ್ BArk ಆ್ಯಂಡ್ ಥರ್ಡ್ ಸೆಮಿಸ್ಟರ್ MBA MCA MTEC MArk MTEC ಫುಲ್ ಟೈಮ್ ಆ್ಯಂಡ್ ಫಿಫ್ತ್ ಸೆಮಿಸ್ಟರ್ MCA MTEC ಪಾರ್ಟ್ ಟೈಮ್. ಇಲ್ಲಿ 357 ಸೆಮ್ BTEC ಪೀಪ್ಲನ್ ಮತ್ತು 357-9 ಸೆಮ್ ಆಫ್ BArk ಆ್ಯಂಡ್ ಥರ್ಡ್ ಸೆಮಿಸ್ಟರ್ MBA MCA MTEC MArk MTEC ಫುಲ್ ಟೈಮ್ ಮತ್ತು ಫಿಫ್ತ್ ಸೆಮಿಸ್ಟರ್ MCA MTEC ಸ್ಟೂಡೆಂಟ್ಸ್ಗಳು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗುತ್ತೆ. ಪ್ರೀ ಎಕ್ಸಾಮ್ BLR.VTU.SC.IN ಸ್ಟೂಡೆಂಟ್ ರಿಜಿಸ್ಟ್ರೇಷನ್ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆಫ್ ಎವ್ರಿ ಸ್ಟೂಡೆಂಟ್ ಇಸ್ ಮ್ಯಾಂಡೇಟರಿ. ನೀವು ನೋಡಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಲ್ಲ ಸ್ಟೂಡೆಂಟ್ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳು ರಿಜಿಸ್ಟ್ರೇಷನ್ ಆಗೋದು ಮ್ಯಾಂಡೇಟರಿ ಆಗಿರುತ್ತೆ ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ನೀವು ಯಾವ ಸ್ಕೀಮಲ್ಲಿ ಸ್ಟಡಿ ಮಾಡ್ತಿದ್ದೀರ ಅಂತ ಕೂಡ ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಕಾಲೇಜ್ ಸ್ಟಾಫ್ಗಳು ಅದನ್ನು ವರ್ಕೌಟ್ ಮಾಡ್ತಾರೆ. ಅಂಡರ್ ಸ್ಟೂಡೆಂಟ್ಸ್ ಅಲರ್ಟ್ ಆಕ್ಸೆಸ್ ಟು ರಿಜಿಸ್ಟ್ರೇಷನ್ ಪೋರ್ಟಲ್ ಇನ್ ಪ್ರೊಡಕ್ಟ್ ರಿಜಿಸ್ಟ್ರೇಷನ್ ಶೇರ್ ಟು ಸ್ಟೂಡೆಂಟ್ ದ ಕಾಲೇಜ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ದ ಕನ್ಕ್ಯೂನ್. ಅಂದರೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ರೆಸ್ಪಾನ್ಸಿಬಲ್ ಆಗಿರುತ್ತೆ, ಅವರು ಕೂಡ ಮಾಡಬೇಕು. ಅದ ಡಿಪಾರ್ಟ್ಮೆಂಟ್ ಕಂಡೀಷನ್ ಆರ್ ಆಲ್ರೆಡಿ ಅವೈಲೇಬಲ್ ವಿತ್ ಕಾಲೇಜಸ್ ಅವರ್ ಇಫ್ ಮಿಸ್ಪ್ಲೇಸ್ಡ್ ಆರ್ ಲಾಸ್ಟ್ ಸೇಮ್ ಅಪ್ಟೆಂಡ್ ಬೈ ಸೆಂಡಿಂಗ್ ರಿಕ್ವೆಸ್ಟ್ ಫ್ರಮ್ ಅಫಿಷಿಯಲ್ ಪ್ರಿನ್ಸಿಪಲ್ ಮೇಲ್ ಅಡಿ ಫ್ಯಾಕಲ್ಟಿ ಎಟ್ VTU.SC.IN. ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನೀವು ಫ್ಯಾಕಲ್ಟಿ ಎಟ್ VTU.SC.IN ವೆಬ್ಸೈಟಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಿದ್ರೆ. ಅಂದರೆ ಟೋಟಲ್ ಫೀಸ್ ಎಷ್ಟು ಮಾಡಿದ್ರೆ, ಫೀಸ್ ಎಷ್ಟು ಪೇಮೆಂಟ್ ಮಾಡಿದ್ರೆ, ಯಾವ್ಯಾವ ಯೂನಿವರ್ಸಿಟಿ ಡಿಮ್ಡ್ ಯೂನಿವರ್ಸಿಟಿ ಅವನ್ನೆಲ್ಲ ಕಂಪಲ್ಸರಿ ನೀವು ಫಿಲ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಆಫ್ ಆಲ್ ರಿಜಿಸ್ಟ್ರೇಷನ್ ವಿತ್ ಇನ್ 1 ವೀಕ್ ಆಫ್ ದ ಕ್ಲೋಸರ್ ಆಫ್ ರಿಜಿಸ್ಟ್ರೇಷನ್ ಪೋರ್ಟಲ್ ದ ಡೀಟೇಲ್ಸ್ ಸಬ್ಮಿಟ್ ಶಾಲ್ ಬಿ ಅಪ್ಲೋಡ್ ಇನ್ ರಿಜಿಸ್ಟ್ರೇಷನ್ ಪೋರ್ಟಲ್. ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಪೋರ್ಟಲ್ಗಳಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜರು ಇದು ಫೇಲ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಕೊಡೋದು ಅಂತ ಇಲ್ಲಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು ನೀವು ಮತ್ತೆ ಪದೇ ಪದೇ ಹೇಳ್ತಿದ್ದೀನಿ, ದ ರಿಜಿಸ್ಟ್ರೇಷನ್ ಆಫ್ ದ ಸ್ಟೂಡೆಂಟ್ ವಿಲ್ ನಾಟ್ ಬಿ ಅಪ್ರೂವ್ಡ್ ಆನ್ ದ ಸ್ಟೂಡೆಂಟ್ ಆಫ್ ಸಚ್ ಕಾಲೇಜಸ್ ವಿಲ್ ನಾಟ್ ಏಬಲ್ ಟು ಫಿಲ್ ದರ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ಸ್. ಯಾವ ವಿದ್ಯಾರ್ಥಿಗಳು ಇದನ್ನು ಫಿಲ್ ಮಾಡೋಲ್ಲ, ಇನ್ ಕೇಸ್ ನಿಮ್ಮ ಕಾಲೇಜವರು ಫಿಲ್ ಮಾಡಿಸಲ್ಲ, ಅವರಿಗೆ ಎಕ್ಸಾಮಿನೇಷನ್ ಎಲಿಜಿಬಲ್ ಇಲ್ಲ, ಎಕ್ಸಾಮಿನೇಷನ್ ಕೊಡಿಸಲ್ಲ ಅಂತ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಮ್ಯಾಂಡೇಟ್ ಆಗಿರ್ತದೆ. ನಂತರ ಬಂದ್ಬಿಟ್ಟು ಟೋಟಲ್ ಫೀಸ್ ಎಷ್ಟು ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಪ್ರಿನ್ಸಿಪಲ್ ಆಗಿನೇ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮದು ಚೇಂಜಸ್ ಮಾಡಿದರೆ ಅದನ್ನು ಪ್ರಾಪರ್ ಡಾಕ್ಯುಮೆಂಟ್ ಮತ್ತು ಕರೆಕ್ಟ್ ಎವಿಡೆನ್ಸ್ ಕೂಡ ಇರಬೇಕಾಗುತ್ತೆ. ಮತ್ತು ಆಟೋನಮಸ್ ಕಾಲೇಜ್ಗಳು ಕೂಡ ತಮ್ಮ ಡಾಕ್ಯುಮೆಂಟ್ಸ್ ಆ್ಯಡ್ ಮಾಡಬೇಕು. ಫಾರ್ ಮೋರ್ ಇನ್ಫಾರ್ಮೇಷನ್ VTU.SC.IN ಕಾಂಟ್ಯಾಕ್ಟ್ ಮಾಡಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೀವು ಮೇನ್ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಬಂದುಬಿಟ್ಟು 15 ಡಿಸೆಂಬರಿಂದ ಶುರು ಆಗ್ತದೆ, ಲಾಸ್ಟ್ ಬಂದುಬಿಟ್ಟು 30 ಡಿಸೆಂಬರ್ ಆಗಿರ್ತದೆ. ಅಲ್ಲಿ ಅದರೊಳಗೆ ನೀವು ಮಾಡಬೇಕಾಗಿರುತ್ತದೆ ವಿದ್ಯಾರ್ಥಿಗಳೇ. ನೀವು ನೋಡ್ಬೋದು ನಂತರ ಬಂದುಬಿಟ್ಟು ಚೇಂಜ್ ಆಫ್ ಕಾಲೇಜ್, ಚೇಂಜ್ ಆಫ್ ಬ್ರಾಂಚ್, ಚೇಂಜ್ ಆಫ್ ಯೂನಿವರ್ಸಿಟಿ ಯಾರು ಇರ್ತಾರೆ ಅವರು ಕೂಡ ಹೊಸ ಯೋಜನೆ ಮಾಡಿ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಂತರ ಬಂದುಬಿಟ್ಟು ಡಾಟಾ ಎಂಟ್ರಿ ಮಾಡೋದು SSP ಮತ್ತು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟು ಕೂಡ ಇದ್ರ ಬಗ್ಗೆ ಕೇರ್ ಮಾಡಬೇಕು. ಇನ್ ಕೇಸ್ ಏನಾದರೂ ಯಾರು ಬಂದರೆ ಅದನ್ನು ಅವರ ರೆಸ್ಪಾನ್ಸಿಬಲ್ ಆಗ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು VTU.SC.IN ಅಪ್ಡೇಟ್. ಎಲ್ಲ ವಿದ್ಯಾರ್ಥಿಗಳು ಕೂಡ ಮ್ಯಾಂಡೇಟ್ ಆಗಿರೋ ಕಾರಣ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಕಾಲೇಜವರು ಇದ್ರ ಬಗ್ಗೆ ಹೇಳ್ತಾರೆ ಅನ್ಕೋತೀನಿ, ಇನ್ ಕೇಸ್ ನಿಮ್ಮ ಕಾಲೇಜವರು ಹೇಳಿಲ್ಲ ಅಂದರೆ ನೀವೇ ಹೋಗಿ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಹೆಸರುಗಳನ್ನ ಮುಂದಿನ ವಿಡಿಯೋದಲ್ಲಿ.